2017 ಕ್ವಶನ್ ಪೇಪರ್ನಲ್ಲಿ ಓಕೆನಾ ಒಂದು ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆನಾ, ಫಸ್ಟ್ ಕೊಟ್ಟಿರೋ ಕ್ವಶನ್ ಯಾವ ತರ ಇದೆ ಅಂತ. ಕೊಟ್ಟಿರೋ ಕ್ವಶನ್ ಲೆಸ್ ದ್ಯಾನ್ ಫ್ರೀಕ್ವೆನ್ಸಿ ನಲ್ಲಿದೆ. ಏನದು ಲೆಸ್ ದ್ಯಾನ್ ಫ್ರೀಕ್ವೆನ್ಸಿ? ನಮ್ಗೆ ಲೆಸ್ ದ್ಯಾನ್ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಅವನ್ ಕೊಟ್ಟಿರೋ ಫ್ರೀಕ್ವೆನ್ಸಿ ಕೂಡ ತಪ್ಪಿರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾವ್ ಇದನ್ನ ಏನ್ ಮಾಡ್ಬೇಕು? ರೀಫಾರ್ಮ್ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು? ರೀಡ್ರಾಫ್ಟ್ ಮಾಡ್ಕೊಳ್ಬೇಕು. ಈಗ ಕ್ಲಾಸ್ ಇಂಟರ್ವಲ್ ನ ಒಂದಕ್ಕೂ ಇನ್ನೊಂದಕ್ಕೂ ಎಷ್ಟಪ್ಪ ಇದೆ ಡಿಫರೆನ್ಸ್? 10 ಇದೆ. ಸೊ ಲೆಸ್ ದ್ಯಾನ್ 10 ಅಂತ ಹೇಳಿದ್ರೆ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. ಕರೆಕ್ಟಾ? ಫ್ರೀಕ್ವೆನ್ಸಿ ಮಾಡಬೇಕು. ನಾನು ಹೇಳಿದೆ ಫ್ರೀ ಈ ತರ ಕೊಟ್ಟಿದ್ರೆ ಫ್ರೀಕ್ವೆನ್ಸಿ ಕೂಡ ತಪ್ಪಿರುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂದ್ರೆ, ಫಸ್ಟ್ 4 ನ ಹಾಗೆ ಇಟ್ಬಿಡಿ. ಓಕೆನಾ? 60 ನಲ್ಲಿ 4 ಹೋದ್ರೆ ಎಷ್ಟಪ್ಪ? 40 ನಲ್ಲಿ 16 ಹೋದ್ರೆ ಎಷ್ಟಪ್ಪ? 24. ಕರೆಕ್ಟಾ? 76 ಅಲ್ಲಿ 40 ಹೋದ್ರೆ 36. 96 ಅಲ್ಲಿ 76 ಹೋದ್ರೆ 20. 112 ಅಲ್ಲಿ 96 ಹೋದ್ರೆ ಎಷ್ಟಪ್ಪ? 16. 120 ನಲ್ಲಿ 112 ಹೋದ್ರೆ 8. 125 ನಲ್ಲಿ 120 ಹೋದ್ರೆ ಎಷ್ಟಪ್ಪ? 5. ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 125 ಬರಬೇಕು. ತಪ್ಪು ಬಂತು ಅಂದ್ರೆ ಎಲ್ಲೋ ತಪ್ಪು ಮಾಡಿದೀವಿ ಅಂತ ಅರ್ಥ. ಓಕೆನಾ? ಕ್ಲಿಯರಾ? ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ? ಮಿಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಮಿಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಇದು 0 + 7 / 5 ಅಂದ್ರೆ ಎಷ್ಟು ಬರುತ್ತೆ? 5, 15, 25, 35, 45, 55, 65, 75. ಕರೆಕ್ಟಾ? ಬಟ್ ನಮ್ಗೆ ಇದು ಬೇಕಾ? ನಮಗ್ ಬೇಕಾಗಿಲ್ಲ. ಮಿಡ್ ವ್ಯಾಲ್ಯೂ ಬೇಕಾಗಿಲ್ಲ. ಯಾಕೆ ಹೇಳಿ ನೋಡೋಣ. ಮಿಡ್ ವ್ಯಾಲ್ಯೂ ಯಾಕೆ ಬೇಕಾಗಿಲ್ಲ ಅಂದ್ರೆ ಅಲ್ಲಿ ಮೀನ್ ಏನ್ ಕೇಳಿಲ್ಲ ನಮ್ಗೆ. ನಮ್ ಕೇಳಿರೋದು ಏನೋ ಮೀಡಿಯನ್ ಮತ್ತೆ ಮೋಡ್. ಮೀನ್ ಮಾತ್ರನೇ ಮಿಡ್ ವ್ಯಾಲ್ಯೂ ಬೇಕಾಗಿರೋದು. ಅರ್ಥ ಆಗ್ತಿದ್ಯಾ? ಈಗ ಮೀನ್ ಏನ್ ಏನ್ ಮಾಡ್ತೀನಿ ಅಂದ್ರೆ ಫ್ರೀಕ್ವೆನ್ಸಿ ಏನ್ ಮಾಡ್ಕೊಳ್ತೀನಿ? ಕ್ಯುಮುಲೇಟ್ ಮಾಡ್ಕೊಳ್ತೀನಿ. ಕ್ಯುಮುಲೇಟ್ ಮಾಡಿದ್ರೆ 4, 16, 40, 76, 96, 112, 120, 120. ಸರಿ, ಇದೇ ಬಂತಲ್ವ ಮತ್ತೆ ಅಂದ್ರೆ ಬರ್ಲಿ ಅಂತಾನೆ ಹಾಕಿ. ಓಕೆನಾ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಇಲ್ಲ ಮಾಡ್ಕೊಂಡ್. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಮೀಡಿಯನ್ ಈಸ್ ದ ಸೈಜ್ ಆಫ್ ಏನೋ n/2th item. ಕರೆಕ್ಟಾ? ಇದೇ ಫಾರ್ಮುಲಾ. n/2th item ಅಂದ್ರೆ ಏನ್ ಎಸ್ಸಿದ್ಯಪ್ಪ? 125 ಇದೆ. ÷2 ಮಾಡಿದ್ರೆ 62.5 ಬರ್ತಾ ಇದೆ. ಕರೆಕ್ಟಾ? ಎಸ್ ಆರ್ ನೋ? ಸೊ 62.5 ಲೈಸ್ ಇನ್ ನೋಡಿ, 62.5 ಅಂದ್ರೆ ನಿಮ್ಗೆ 40 ಆದ್ಮೇಲೆ 41 ಇಂದ 76 ವರ್ಗೂ ಇಲ್ಲೇ ಬರುತ್ತೆ. ಕರೆಕ್ಟಾ? 40 ಇಲ್ಲಿಗೆ ಎಂಡ್ ಆಗೋಯ್ತು. ಎಲ್ಲಿಗೆ? 20 to 30 ಎಂಡ್ ಆಗೋಯ್ತು. 41 ಇಂದ 76 ವರ್ಗೂ ಎಲ್ಲಿ ಬರುತ್ತೆ? 30 to 40 ಬರುತ್ತೆ. ಕರೆಕ್ಟಾ? ಇಲ್ಲ. ಸೊ ಹಾಗೆ ಲೈಸ್ ಇನ್ ದ ಕ್ಲಾಸ್ ಇಂಟರ್ವಲ್ ಆಫ್ 30 to 40. ಕರೆಕ್ಟ್ ಏನಪ್ಪ? ಸೊ ದೇರ್ ಫೋರ್ n = 30. ಕರೆಕ್ಟೇನಾ? ಎಸ್ ಆರ್ ನೋ? n/2 = 62.50. CF ಅಂದ್ರೆ ಇದರ ಹಿಂದಿಂದು ಎಷ್ಟಿದ್ಯಪ್ಪ? 40. ಆಮೇಲೆ f = ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿರೋ ಫ್ರೀಕ್ವೆನ್ಸಿ ಎಷ್ಟಿದೆ? 36. C ಎಷ್ಟಿದೆ? 10 ಇದೆ. ಕರೆಕ್ಟಾ? ಡಿಫರೆನ್ಸ್. ಈಗ ಫಾರ್ಮುಲಾ ನೋಡೋಣ. ಮೀಡಿಯನ್ = l + n/2 - CF / f × C. ಕರೆಕ್ಟಾ? ಈಗ ಎಲ್ ಅಂದ್ರೆ ಎಷ್ಟಪ್ಪ? 30 ಬಂದಿದೆ.
ಎನ್ ಬೈ ಟೂ ಎಸ್ ಎಫ್ ಐ ಇದೆ 62.5, ಸಿ ಎಫ್ ಎಸ್ ಇದೆ 40 ಇದೆ, ಎಫ್ ಎಸ್ ಇದೆ 36 ಇದೆ, ಡಿಫರೆನ್ಸ್ ಎಸ್ ಇದೆ 10 ಇದೆ. ಈಗ 30+ ಎಷ್ಟು ಬರುತ್ತೆ, 22.5 ಡಿವೈಡೆಡ್ ಬೈ 36 into 10, ಹೇಳಿ ಎಷ್ಟು ಬರುತ್ತೆ ಬೆಗ್ನೆ? 6.25. ಅಲ್ಲಿಗೆ ಮೋಡ್ ಎಷ್ಟು ಬರುತ್ತೆ, 36.25 ಬರ್ತಾಯ್. ಕರೆಕ್ಟಾ? ದಿಸ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಆಸ್ ಎ ಮೀಡಿಯನ್. ಈಗ ಮೋಡ್ ನೋಡೋಣ. ಮೋಡ್ ನೋಡಬೇಕು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಇರತಕ್ಕಂಥದ್ದು ಯಾವ್ದಪ್ಪ? ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಇರೋದು ಯಾವ್ದು? 36. ಇದನ್ನ F1 ಅಂತ ಕರೆಯೋಣ, ಇದ್ರ ಮೇಲ್ಗಡೆ ಇರೋದನ್ನ F0 ಅಂತ ಕರೆಯೋಣ, ಅದ್ರ ಕೆಳ F1 ಕೆಳಗಿರೋದನ್ನ F2 ಅಂತ ಕರೆಯೋಣ. ಓಕೆನಾ? ಈಗ ಮೋಡ್ ನ ಹೆಂಗ್ ರೆಪ್ರೆಸೆಂಟ್ ಮಾಡೋದು? ಝಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎಲ್ ಪ್ಲಸ್ F1 - F0 ಡಿವೈಡೆಡ್ ಬೈ 2 into F1 - F0 - F2 into C. ಲೋಯರ್ ಎಷ್ಟಪ್ಪ? 30 ಇದೆ. F1 ಎಷ್ಟಪ್ಪ ಇದೆ? 36. F0 ಎಷ್ಟಪ್ಪ ಇದೆ? 24. 2 into 36 - 24 - 20 into 10. ಕರೆಕ್ಟಾ? 30. ಈಗ 36 ಅಲ್ಲಿ 24 ಅಂದ್ರೆ 12. 72 - 44 into 10. ನೀವೇ ಹೇಳಿ ಈಗ 12 divided by ಎಷ್ಟೋ ಬರುತ್ತೆ ಹೇಳಬೇಕೆ? 30+12 divided by 28 into 10. 4.28. ಹಾಗಾದ್ರೆ ಮೋಡ್ ಎಷ್ಟು? 34.28. ನೋಡಿ, ಇಷ್ಟು ಮಾಡೋದಿಕ್ಕೆ 14 marks ಕೊಡ್ತಾರಪ್ಪ. ಎಷ್ಟು ಮಾರ್ಕ್ಸ್? ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿಲ್ಲ ಅಂತೇಳಿ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಡಿ, ಸುಮ್ಮನೆ. ನೋ ನೀಡ್ ಆಫ್ ರೈಟಿಂಗ್ ಎಕ್ಸಾಮ್. ನೋಡಿ, BDA QAPD ಸಬ್ಜೆಕ್ಟ್ ಫಸ್ಟ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು. ಓಕೆನಾ? ಮೀಡಿಯನ್ ಮಾಡಬೇಕು ಅಂದ್ರೆ ಮಿಡ್ ವ್ಯಾಲ್ಯೂ ಬೇಕಾಗಿರಲ್ಲ, ಕೊಟ್ಟಿರುವ ಫ್ರೀಕ್ವೆನ್ಸಿನ ಏನ್ ಮಾಡಬೇಕು? ಕ್ಯುಮುಲೇಟ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ಮೇಲೆ ಏನ್ ಮಾಡಬೇಕು? ಮೀಡಿಯನ್ ಇಸ್ ದ ಸೈಜ್ ಆಫ್ N/2 ಟೈಟಮ್ ಅಂತ ಮಾಡ್ಕೊಂಡು ಎನ್ ಎಸ್ ಇದೆ 125/2. ಆ 62.5 ಎಕ್ಸಾಕ್ಟ್ ಆಗಿ ಎಲ್ಲಾದ್ರೂ ಬರ್ತಾ ಇದ್ರೆ ಬರ್ತಾ ಇಲ್ಲ. 62.5 ಎಲ್ಲಿ ಬರುತ್ತೆ? 40 ಆದ್ಮೇಲೆ ಬರುತ್ತೆ. ಅಲ್ಲಿಗೆ ನಮಗೆ ಮೀಡಿಯನ್ ಕ್ಲಾಸ್ ಇಂಟರ್ವಲ್ 30-40 ಬರುತ್ತೆ. ಕರೆಕ್ಟ್. ಫಾರ್ಮುಲಾ ಏನು ಮೀಡಿಯನ್? ಎಲ್ ಪ್ಲಸ್ N/2 - CF / F(C). ಹೌದಾ? ಎಲ್ ಅಂದ್ರೆ ಏನು? ಲೋಯರ್ ಫ್ರೀಕ್ವೆನ್ಸಿ. ಕರೆಕ್ಟಾ? N/2 ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. CF ಅಂತ ಹೇಳಿದ್ರೆ ಮೀಡಿಯನ್ ಗೆ ಹಿಂದೆ ಇರ್ತಕ್ಕಂಥದ್ದು. ಓಕೆನಾ? ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹಿಂದೆ ಇರ್ತಕ್ಕಂಥದ್ದು. ಎಫ್ ಅಂದ್ರೆ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ, ಸಿ ಅಂದ್ರೆ ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್. ಇಷ್ಟು ಬರ್ಕೊಟ್ರೆ ಈಸಿ ಆಗಿರುತ್ತೆ. ಇನ್ನು ಮೋಡ್ ಅಂತೀರ, ಮೋಡ್ ಗೆ ಫಾರ್ಮುಲಾ ಕೂಡ ಈಸಿ ಆಗಿದೆ. N+F1 - F0 - F1 - F0 - F2 × C ಅಷ್ಟೇ, ಈಸಿಯಾಗಿ ಜ್ಞಾಪಕ ಇರುತ್ತೆ. ಆಯ್ತಾ? ನೀವು ಒಂದ್ 10 ಸಾರಿ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ. ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ತಯಾರಿಲ್ಲ, ನಾನೇನ್ ಮಾಡ್ಲಿ? ನೀವೇ ಬರ್ಕೊಳ್ಳಿ ಬೇಕನೆ.